ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್. ಕಾಲೇಜ್ಗೆ ರೆಡಿ ಆಗಾಯ್ತು, ನಮ್ಮ ಅಮ್ಮ ಇಲ್ಲಿ ಹಾಲು ಮಾಡಿಕೊಟ್ಟವ್ರೆ. ಇವತ್ತು ತಿಂಡಿ ಏನಮ್ಮ? ಉಪ್ಪಿಟ್ಟು. ಅದಕ್ಕೆ ಇವತ್ತು ನಾನು ಉಪವಾಸ. ಈ ಹಾಲಲ್ಲಿ ಒಂಚೂರು ಸಕ್ಕರೆ ಎಲ್ಲ ಏನಿಲ್ಲ, ಬರೀ ಹಾಲು. ಸರಿ, ಹೋಗ್ಬರ್ತೀನಿ ಬಾಯ್. ಗಾಯ್ಸ್, ಇವತ್ತಿನ ವೆದರ್ ಚೆಕ್ ಮಾಡಿ. ನಾರ್ಮಲ್, ಮಾಮೂಲಿ ಮಳೆ, ಅದು ಮೋಡ ಆಗೈತೆ. ಇಲ್ಲ, ಮೋಡ ಆಗೈತೆ, ಬಟ್ ಮಳೆ ಏನೂ ಬರ್ತಿಲ್ಲ. ಮೋಸ್ಟ್ಲಿ ಮಳೆ ಸಂಜೆ ತಪ್ಪುರೆ ಮಧ್ಯಾಹ್ನ ಹಂಗೆ ಬರ್ಬೋದು, ಹೇಳೋಕ್ಕಾಗಲ್ಲ. ಸೊ ಚಲೋ ಗೈಸ್, ಈಗ ಹೊರಡೋಣ ಕಾಲೇಜ್ಗೆ. ಗೈಸ್, ಫಸ್ಟೇ ಇವತ್ತು ಸ್ವಲ್ಪ ಚಳಿ ಬೇರೆ ಆಗ್ತೈತಾ, ತಲೆ ಯಾಕೋ ಲೈಟ್ ಲೈಟಾಗಿ ಬೇರೆ ನೋವು. ಕ್ಲಾಸ್ ಕೇಳೋಕ್ಕೋಸ್ ಜಾಸ್ತಿ ಇಂಟ್ರೆಸ್ಟು ಬರ್ತಿಲ್ಲ. ಸೊ ನಮ್ಮ ಸಾಕಿಕ್ ಇಲ್ಲಿ ಈಗ ಇದು ಬರೀತಾವನೆ ರೆಕಾರ್ಡು, ಮನೇಲಿ ಬರ್ತಿಲ್ಲ. ಅಣ್ಣ ಇಲ್ಲಿ ಬಂದೀಗ ರೆಕಾರ್ಡ್ ಬರೀತಾವನೆ. ಸದ್ಯ ನಾನು ಮನೇಲೇ ರೆಕಾರ್ಡೆಲ್ಲ ಬರ್ತಿದ್ದೆ. ಗುರು ಬೆಳಗ್ಗೆ ಎದ್ದ ತಕ್ಷಣ ನಂದು ಅದೇ ಕೆಲಸ ಆಯಿತು, ರೆಕಾರ್ಡ್ ಬರೆಯೋದೇ ಆಯಿತು. ಕ್ಯಾಮ ಗೌತಮ್, ಬಗ್ ಬಗ್ ನೋಡ್ತಿದ್ಯಾ? ಪಾಠ ಕೇಳ ಅಂತ ಪಾಠ ಶುರು ಮಾಡಲಿ ತಡಿ, ಆಮೇಲೆ ಕೇಳೋಣ. ಗಾಯ್ಸ್, ನೀರು ಫುಲ್ ಕೋಲ್ಡ್ ಇದೆ. ಮಟನ್ ಸ್ಮೆಲ್ ಹಂಗೆ ಬತೈತೆ ನೋಡು, ಹೆಂಗ್ ಹೇಳಿದೆ ಕರೆಕ್ಟಾ? ಮಟನ್ ಸಾರ ಅಲ್ವಾ? ಮಟನ್ ಚಾಪ್ಸ್ ಏನು ಹೊಡ್ನಲ್ಲ, ಮಟನ್ ಬಾ. ಆಯ್ತ, ರೆಡಿ ಆಗೈತಾ? ಎಷ್ಟೊತ್ತು ಆಯ್ತದೆ? ಇನ್ನೂ 2 hours ಆಗುತ್ತೆ. ವಾ, ಹಂಗಾರೆ ಈಗ ನಂಗೆ ಊಟಕ್ಕೆ ಚಾಪ್ಸ್ ಮತ್ತೆ ಅನ್ನ. ಬುಪ್ಪಾ ಗೈಸ್, ಇವತ್ತು ಊಟ ನಮ್ಮ ಮನೇಲಿ ಮಟನ್ ಚಾಪ್ಸ್. ರೂಮ್ ನೋಡಿ, ಈ ಚಳಿಗೂ ಅದಕ್ಕೂ ಏನು ಡಾರ್ಕ್ ಹಾಕೊಳುತ್ತೆ ಅಪ್ಪ. ಇದರ್ಧ ಇದು ನೋಡಿದ್ರೆ ಸಾಕು, ಫುಲ್ ನಿದ್ದೆ ಬಂದ್ಬಿಡುತ್ತೆ. ಗೈಸ್, ಕ್ಲಾಸ್ ಫುಲ್ ಫಿಲ್ ಆಗೈತೆ ಅಂತ ಈಗ ನಾವು ಫುಲ್ ಲಾಸ್ಟ್ ಬೆಂಚು ಮಧ್ಯದ ರೋಲ್ ಕೂತಿದ್ದೀವಿ. ಈ ರೋಲ್ ಬರೀ ಗರ್ಲ್ಸೇ ಅವರ. ಆಕ್ಚುಲಿ ನಮ್ಮ ಭವನ್ ಹೇಳಿದ್ ಬಾರೋ ಇಲ್ಲೇ ಕೂರಣ ಅಂತ. ಇಲ್ಲ, ರಾಗುನೇ ಹೇಳ್ದ ಓ ಮಚ್ಚ ಬಾ ಅಂತ. ಈ ವೆದರ್ ಗೊತ್ತು, ನಮ್ ಚಾರ್ಲಿ ನೋಡಿ ಎಷ್ಟು ಬೆಚ್ಚು ಮಲ್ಗೋನೆ. ಗೈಸ್, ಆಕ್ಚುಲಿ ನಂಗೆ ಇವತ್ತು ಜ್ವರ ಬರಂಗೆ ಫೀಲು ಗುರು. ನನ್ನ ಪ್ರಕಾರ ಈಗ ಆಲ್ರೆಡಿ ಈಗ ಜ್ವರ ಬಂದೈತೆ ಅನ್ಸುತ್ತೆ. ಯಾಕೋ ಕಾಲೇಜಲ್ಲೆಲ್ಲ ಇರ್ಬೇಕಾದ್ರೆ ಕ್ಲಾಸಲ್ಲೆಲ್ಲ ಫುಲ್ಲು ಸ್ವಲ್ಪ ಜಾಸ್ತಿ ಚಳಿ, ಸ್ವಲ್ಪ ತಲೆನೋವು, ಮತ್ತೆ ಸ್ವಲ್ಪ ಸುಸ್ತು, ಎಲ್ಲ ಒಟ್ಟಿಗೆ ಆಗ್ತಿತ್ತು. ಸೊ ಸಖತ್ ಬೇಜಾರಾಗ್ತೈತೆ. ಅದು ಬೇರೆ ಮಂಡೆಯಿಂದ ಬೇರೆನೆ ಟೆಸ್ಟು ಗುರು. ಮನೆ ಟೈಲ್ಸ್ ಒಳಗಡೆ ಟೈಲ್ಸ್ ಏನು ಕೋಲ್ಡ್ ಐತೆ ಅಂದರೆ ಮಾತ್ರ ಹೆವಿ ಕೋಲ್ಡು. ನಮ್ಮಮ್ಮ ಇಲ್ಲಿ ಫಿಶ್ ಟ್ಯಾಂಕ್ ಎಲ್ಲ ರೆಡಿ ಮಾಡೋರೆ, ಹಂಗಂತ ನಮ್ಮಮ್ಮ ನೋಡಿ ಇಲ್ಲಿ ಫಿಶ್ ಟ್ಯಾಂಕನ್ನ ಸ್ಕ್ರ್ಯಾಚ್ ಮಾಡೋರೆ. ಸ್ಕ್ರ್ಯಾಚ್ ಸೋಡಾ ಹಾಕ್ಬಿಟ್ಟು ತೊಳೆದ್ಬಿಟ್ಟವ್ರೆ, ಅದಕ್ಕೆಲ್ಲೆಲ್ಲ ಸ್ಕ್ರ್ಯಾಚ್ ಆಗ್ಬಿಟ್ಟೈತೆ ಇಲ್ಲಿ ಫಿಶ್ ಟ್ಯಾಂಕ್. ಫಿಶ್ನ ಫುಲ್ಲು ಫಿಶ್ ಟ್ಯಾಂಕಿಗೆ ಇನ್ನೂ ಬಿಟ್ಟಿಲ್ಲ. ಯಾಕಮ್ಮ? ಮರಳು. ನಮ್ಮಮ್ಮ ಇದಕ್ಕೆ ಮರಳು ಹಾಕೋಣ ಅಂತ ಹೇಳ್ತವ್ರೆ, ಬಟ್ ಮರಳು ನೆನ್ನೆ ನಾನು ನಮ್ಮ ಅಣ್ಣ ಹೋಗಿದ್ವಿ, ಬಟ್ ಅದು ಸಿಗಲಿಲ್ಲ ಮರಳು. ನಾನೇ ತಗೋಬರಲ್ಲ ಕಾಲೇಜಿಂದ. ಹೇಳ ಸುಮ್ನಿರ, ಕೊಡು ದುಡ್ಡು ಹಂಗಾರೆ ತಗೋಬತ್ತಿ, ನಾನು ಈಗ ಕುತ್ಕೊಂಡು ಓದ್ಕೋಬೇಕು. ಗೈಸ್ ಬನ್ನಿ, ಈಗ ಬೇಕ್ರಿ ಕಡೆಗೆ ಹೋಗಿ ಒಂದು ಎಷ್ಟು ಪೌಂಡಮ್ಮ, 2 ಒಂದು 2 pounds ಬ್ರೆಡ್ ತಗೋಬರೋಣ. ಯಾಕೋ ಬ್ರೆಡ್ ತಿಂದಂಗೆ ಆಗ್ತೈತೆ, ಮತ್ತು ತಲೆ ಬೇರೆ ಲೈಟ್ ಲೈಟಾಗಿ ನೋವು. ಇವತ್ತು ಹೊತ್ತಲಾಗಿ ಜಿಮ್ಮಿಗೆ ಹೋಗೋದು ಬೇಡ ಅಂದ್ಕೊಂಡೆ ಗುರು, ಯಾಕೆಂದರೆ ಜಿಮ್ಮಿಗೆ ಹೋಗ್ಬಿಟ್ರೆ ಆಮೇಲೆ ಇನ್ನೂ ಫುಲ್ಲು ಸುಸ್ತಾಗ್ಬಿಡ್ತೀನಿ. ಫಸ್ಟೇ ಇವಾಗ ಹೆಂಗೋ ಲೈಟ್ ಲೈಟಾಗಿ ಜ್ವರ ಬಂದಂಗೆ ಅನಿಸ್ತೈತಾ. ಸೊ ಆಮೇಲೆ ಇನ್ನೂ ಏನಾದರೂ ಜಿಮ್ಮಿಗೆ ಏನಾದ್ರು ಹೋಗ್ಬಿಟ್ರು ಅಂತೂ ಮುಗೀತು ನನ್ನ ಕತೆ. ನಾನು ಕಾಲೇಜಿಂದ ಮನೆಗೆ ಬಂದು ನಾನು ನೋಡಿದ್ರೆ ಇಲ್ಲೆಲ್ಲ ಫುಲ್ಲು ಅದು ನೀರಾಗ್ಬಿಟ್ಟೈತೆ. ನಾನು ಇದೇನಪ್ಪ ಮಳೆನಾರು ಬಂದೈತ ಅಂದ್ಕೊಂಡೆ, ನೋಡಿದ್ರೆ ಇಲ್ಲ, ನಮ್ಮಮ್ಮ ಫುಲ್ಲು ಕ್ಲೀನ್ ಮಾಡಿಬಿಟ್ಟವ್ರೆ. ನೆನ್ನೆಲ್ಲೆಲ್ಲ ಫುಲ್ಲು ಪೇಂಟ್ ಬಕೆಟ್ ಎಲ್ಲ ಇತ್ತಲ್ಲ, ಫುಲ್ಲು ಕ್ಲೀನ್ ಮಾಡಿಬಿಟ್ಟವ್ರೆ ನೋಡಿ. ಇಲ್ಲಿ ನಿಜಾಗ್ರು ನಮ್ಮಮ್ಮ ಸಖತ್ ಕೆಲಸ ಮಾಡ್ತಾರೆ. ನಮ್ಮಮ್ಮ ಅಂತ ಅಲ್ಲ, ಬೇರೆಯವರು ಪೇರೆಂಟ್ಸು ಅಷ್ಟೇ.
ಸುಮ್ಮನೆ ಸುಮ್ಮನೆ ಕೆಲಸ ಮಾಡ್ತಾ ಇರೋ ಅದ್ರಲ್ಲಿ ನಾವುಗಳೇ ಕೆಲಸ ಮಾಡೋಕ್ಕೆ ಸೋಂಬೇರಿ. ಆಮೇಲೆ ಕಮೆಂಟ್ ಹಾಕ್ಬೇಡಿ, ಬರೀ ನೀನು ಮಾತ್ರ ಸೋಂಬೇರಿ ಅಂತ ನಂಗೆ ಗೊತ್ತು. ಸುಮಾರು ಜನ ಸ್ಟೂಡೆಂಟ್ಸು ಅಂದರೆ ಅವರು ಮಕ್ಕಳು ಸೋಂಬೇರಿನೇ. ಬಟ್ ನಾವು ಆ ಕೆಲಸ ಮಾಡಬೇಕು. ಅಂದರೆ ಏನು ಮಾಡೋದು, ಒಂದಂಟೆ ಮಾಡೋಕ್ಕೆ ಮನ್ಸು ಬರೋಲ್ಲ. ಯಾಕೆ ಮನ್ಸು ಬರೋಲ್ಲ ಅಂದರೆ ಅರ್ಧ ಈ ಫೋನ್ಗಳಿಂದ, ಅದು ರೀಲ್ಸು ಶಾರ್ಟ್ಸು, ಅವ್ರು ಇವ್ರ ಹತ್ರ ಟೆಕ್ಸ್ಟು ಅಂತ ಮಾಡ್ಕೊಂಡು ಕೂರ್ತೀವ ಅಥವಾ ಗೇಮ್ ಮಾಡ್ಕೊಂಡು ಕೂರ್ತೀವಿ. ಸೊ ಈ ಕಡೆ ನಮ್ಮ ಅಪ್ಪ ಅಮ್ಮ ಕರೆದಾಗ ಕೆಲಸಕ್ಕೆ ಹೋಗೋಕ್ಕೆ ಮನಸ್ಸೇ ಬರೋಲ್ಲ. ಇದನ್ನು ಕೇಳಿಸ್ಕೊಂಡು ನನ್ನ ಫ್ರೆಂಡ್ಸ್ ಅನ್ಕೋತಾರೆ, ಯೋ ಏನು ಕತೆ ಹೊಡೆದೋ ನೋಡು ಅಂತ. ಬಟ್ ಇರೋ ಫ್ಯಾಕ್ಟ್ ನಾನು ಹೇಳ್ತಿದ್ದೀನಿ ಗುರು. ಅಂಟಿ 2 pound ಬ್ರೆಡ್ ಅಂಟಿ. ಸರಿ ಅಂಟಿ, ಬರ್ತೀನಿ. ಹಂಗೆ ಬ್ರೆಡ್ ಜೊತೆಗೆ ಒಂದು 4 ಬನ್ ತಂದೆ. ಆಕ್ಚುಲಿ ಬನ್ ಚಾರ್ಲಿಗೆ ಅಂತಾನೆ ತಂದಿದ್ದು. ಸುಮ್ನಿರು, ನಿಂಗೆ ತಂದಿರೋದು ಹಾಕ್ತೀನಿ, ಸುಮ್ನಿರು. ಒಂದು 4 ಬನ್ ತಂದೆ ಚಾರ್ಲಿಗೆ. ಒಂದು ಹಂಗೆ ಚಾರ್ಲಿ ತರದಾರೆ ದುಡ್ಡು ಇರಲಿಲ್ಲ, ಹಂಗೆ ಚೇಂಜ್ ಉಳಿತು ಅಂತ 20 rupees ತಂದಿದ್ದು. ತಗೊಳ್ಳ ತಡಿ, ಪೀಸ್ ಪೀಸ್ ಮಾಡೋದು ಬೇಡವಾ? ಅಷ್ಟೇ ಖಾಲಿ ಬಿಡಿ. ಬಂದ್ ತಿಂದ ತಕ್ಷಣ ಖುಷಿ ಆದ ಅಷ್ಟೇ ಕಣ್ಲ. ನಮ್ಮ ಅಣ್ಣ ಕಾಲೇಜಿಂದ ಕಪ್ ಏನ ತಗೊಂಡ್ ಬಂದ, ಇವಲ್ಲಿ ಇದು ಯೂಸು ಮಾಡ್ತಿಲ್ಲ ಅತ್ಲಾಗಿ. ನಿನ್ನೆ ಇಲ್ಲಿ ಇಟ್ಟಿದ್ದ ಕಪ್ಪು ಟೀಪಾಯ್ ಮೇಲೆ ಇಲ್ಲೇ ಐತೆ. ನಾನಾಗಿರೋಷ್ಟೊತ್ತಿಗೆ ತೊಳ್ಕೊಂಡು ನಾನು ಇದರಲ್ಲೇ ಕಾಫಿ ಎಲ್ಲ ಕುಡಿತಿದ್ದೆ. ಆವಾಗ್ಲಿಂದ ಟೆಸ್ಟಿಗೆ ಓದ್ಕೊಳ್ಳೋಣ ಅಂತ ಕುತ್ಕೊಂಡ್ರೆ ನನ್ನ ಮಗಂದು ಏನು ಅಂದರೆ ಏನು ಅರ್ಥನೇ ಆಯ್ತಿಲ್ಲ ಗುರು. ಈಗ ಬನ್ನಿ, ಇದನ್ನೀಗ ಕ್ಲೋಸ್ ಮಾಡಿಬಿಟ್ಟು ನಮ್ಮಮ್ಮ ಊಟಕ್ಕೀಗ ರೆಡಿ ಮಾಡೋರೆ. ಫಸ್ಟ್ ಹೋಗಿ ಊಟ ಮಾಡ್ಕೊಂಡು ಆಮೇಲೆ ಎಡಿಟ್ ಮಾಡಿ ಮಲ್ಗೋಣ. ತಲೆನೋವು ಇನ್ನೂ ಬರ್ತಾ ಅಂದರೆ ಎಷ್ಟಿತ್ತು ಮಧ್ಯಾಹ್ನ ಕಾಲೇಜಲ್ಲಿ ಸೇಮ್ ಅಷ್ಟೇ ಇದೆ. ಕಡಿಮೆನೂ ಆಗಿಲ್ಲ, ಈ ಕಡೆ ಜಾಸ್ತಿನೂ ಆಗಿಲ್ಲ. ನನ್ನ ಪ್ರಕಾರ ಜ್ವರ ಬಂದರೂ ಬರ್ಬೋದು, ಹೇಳೋಕ್ಕಾಗಲ್ಲ. ಜ್ವರ ಬಂದರೆ ನಿಜ ಓದಕ್ಕಂತೂ ಆಗದೇ ಇಲ್ಲ ಗುರು. ನಮ್ಮಮ್ಮ ನನಗೆ ಸಪ್ರೇಟಾಗಿ ನೀರು ಬಿಸಿ ಮಾಡೋರೆ. ಆದರೆ ಇದು ಬಿಸಿ ಇಲ್ಲ, ನೀರು ಕಾಯ್ದು ಆರಿ ಹೋಗೈತೆ. ಏನಂತೀರ ಪಾಪ? ಮಾತ್ರ ಈ ಜ್ವರ ಬರುತ್ತೆ ಅಂದಾಗ ನಮ್ಗೆ ಗೊತ್ತಾಗುತ್ತಲ್ಲ, ಅಂದರೆ ಬರುತ್ತೆ ಅಂತ ನಾವು ಪ್ರಿಡಿಕ್ಟ್ ಮಾಡ್ತೀವಲ್ಲ, ಆ ಕ್ಲೀನಾಗಿ ಗೊತ್ತಾಗುತ್ತೆ ಮಾತ್ರ ಮುಂದಕ್ಕೆ ನಮಗೆ ಜ್ವರ ಬರುತ್ತೆ ಅಂತ. ನಂಗೆ ಇವಾಗ ಹಂಗೆ ಫೀಲ್ ಆಗ್ತೈತೆ. ಬನ್ನಿ ಇವಾಗ ಊಟ ಮಾಡೋಣ. ಊಟಕ್ಕೆ ಇರೋದು ಮಟನ್ ಚಾಪ್ಸು ಮುದ್ದೆ. ಓಕೆ, ಊಟ ಎಲ್ಲ ಅಂತೂ ಫೈನಲ್ ಆಗಿ ಆಯಿತು. ಈಗ ಎಡಿಟಿಂಗ್ ಮಾಡೋಣ ಅಂತ ಬಂದೆ ರೂಮಿಗೆ. ಅಲ್ಲಿವರೆಗೆ ಆ ವ್ಲಾಗ್ ನೋಡಿದ್ರೆ ಲೈಕ್ ಮಾಡಿ ಗೈಸ್, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್.